ಅದಾದ್ಮೇಲೆ ಹುಡುಗರ ಹಾವಳಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹುಡುಗರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಸ್ಟುಡಿಯೋದಲ್ಲೂ ಕೂಡ ಈಗ ಹುಡುಗರು ಯಾವ ರೀತಿಯಾಗಿ ಹಾವಳಿ ಇಡ್ತಾರೆ ಅಂತ ನೋಡೋಣ. ಈಗ ಸರ್, ಒಂದು ಟಾಸ್ಕ್, ನಾನು ಈಗ ಆ್ಯಂಕರ್ ಆಗಿದೆ, ನಿನ್ನ ಮುಂದೆ ಈಗ ಈ ಇದರಲ್ಲಿ ನಾನು ಆ್ಯಂಕರ್ ಆಗಲ್ಲ, ನಿಮ್ಮಲ್ಲಿ ಒಬ್ರು ಆ್ಯಂಕರ್ ಆಗಬೇಕು, ಒಬ್ರು ರಿಪೋರ್ಟರ್ ಆಗಬೇಕು, ನೀವು ಅಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಹಾಸ್ಟೆಲ್ ಅನ್ನೋದನ್ನು ಈಗ ನಮ್ಮ ಮುಂದೆ ತೋರಿಸ್ಬೇಕು. ಹೇಗೆ ಮಾಡ್ತೀರಾ? ಓಕೆ, ಯಾರನ್ನು ಆ್ಯಂಕರ್ ಮಾಡು? ಮಂಜಾ, ನೀನು ಆ್ಯಂಕರ್ ಆಗು, ರಿಪೋರ್ಟರ್ ಯಾರಿಲ್ಲಿ? ನೀನು ಅತ್ಯ ರಿಪೋರ್ಟರು, ವಾರ್ಡನ್ನು ನಾನು, ಕ್ಯಾಮ್ರಾಮ್ಯಾನ್ ಶೂಟ್ ಮಾಡ್ತೀನಿ. ಹಾಂ, ಓಕೆ. ಗಲಾಟೆ ಟೀ ಸರಿಯಾಗಿ ಸಿಗ್ತಾಯಿಲ್ಲ ಹಾಸ್ಟೆಲಲ್ಲಿ. ಓಕೆ, ನಮಸ್ಕಾರ, ನಾನು ಶ್ರೀವತ್ಸ ಅಲಿಯಾಸ್ ಮಂಜುನಾಥ್. ಈಗ ತಾನೇ ಬಂದ ಸುದ್ದಿ ಏನಂದರೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಖ್ಯಾತಿಯ ವಾರ್ಡನ್ ಅವರು ಒಂದು ಖ್ಯಾತಿಯನ್ನು ತೆಗೆದಿದ್ದಾರಂತೆ. ಅದನ್ನು ಬನ್ನಿ ಮಾತಾಡೋಣ, ವಿಚಾರಿಸೋಣ ಅಲ್ಲಿ ಫೀಲ್ಡಲ್ಲಿ ಇರುವಂತಹ ನನ್ನ ಸಹೋದ್ಯೋಗಿ ತೇಜಸ್ ಅವರ ಜೊತೆ. ನಮಸ್ಕಾರ ತೇಜಸ್. ಹಲೋ ಶ್ರೀವತ್ಸ ಅವರೇ, ಹೇಳಿ. ಹಾಂ, ಏನು ನಡೀತಾ ಇದೆ ಅಲ್ಲಿ, ಆ ಪ್ರಕರಣವನ್ನು ನಾವು ವಿವರವಾಗಿ ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ? ನಮ್ಮ ಮಂಜುನಾಥ್ ಅವರು ಹೇಳಬೇಕು, ಅದು ಇಮಿಡಿಯೇಟ್ ಹೇಳ್ಬಾರ್ದು. ಆ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಅಂತ ಡಿಲೇ ಹೇಳ್ಬೋದು. ಇಲ್ಲ ಸರ್, ಅದು ಹೋಗ್ಬಿಟ್ಟಿದೆ ಈಗ ಕಾಲ. ಹೌದಾ? ನಾವು ಸ್ವಲ್ಪ ಹಿಂದೆ ಹೇಳಿ ಶ್ರೀವತ್ಸ ಅವರೇ, ಆ ಪ್ರಕರಣವನ್ನು ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಮ್ಮ ಮಂಜುನಾಥ್ ಖ್ಯಾತಿಯಾದ ಉಗ್ರಗಾಮಿಯ ಥರ ಒಂದು ವರ್ತನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ಚುಲಿ ಹುಡುಗರು, ದಯವಿಟ್ಟು ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಎಲ್ಲ ಕೇಳಿಸ್ಕೊಂಡೆ, ಅವ್ರು ನೋಡೋಕ್ಕೂ ಹಂಗೆ ಇದ್ದಾರೆ, ನನ್ನ ಪಕ್ಕನೇ ಇದ್ದಾರೆ. ಮಂಜುನಾಥ್ ಅವರೇ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಹಾಸ್ಟೆಲಲ್ಲಿ ನೀರು ಟೀ ಕೊಟ್ಟು ಹುಡುಗರನ್ನ ರೋದನೆ ಇಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಎಕ್ಸಾಮ್ ಟೈಮಲ್ಲಿ ಪಾಪ ಒಳ್ಳೆ ಬಿಸಿ ಟೀ ಕೊಡಲ್ವಂತೆ. ನಮಸ್ಕಾರ, ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ಬಿಕಾಸ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲ, ನಾನು ಬಟನ್ಗೆ ಹೇಳಿ ತುಂಬಾ ಪ್ರಿಪ್ರೇಷನ್ ಮಾಡಿಕೊಂಡು ಟೀ ತುಂಬ ಚೆನ್ನಾಗಿ ಮಾಡಿಸ್ತೀನಿ, ಮತ್ತು ಏನೋ ಹಾಲಲ್ಲಿ ನೀರಿದೆ ಹಾಗೀಗೆ ಅಂತೆಲ್ಲ ಕಂಪ್ಲೇಂಟ್ ಬಂದಿದೆ. ನಾನು ಇದನ್ನು ತುಂಬ ಮನಸ್ಸಿಗೆ ತೊಗೊಂಡು ಹುಡುಗರಿಗೆಲ್ಲ ಒಳ್ಳೆ ಟೀನ ನಾನು, ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ನೀರಾಗಿರೋದೆಲ್ಲ ನೀರಲ್ಲ. ಹೇಳಿ ತೇಜಸ್ ಅವರೇ. ಹಾಂ, ಇಲ್ಲಿ ಇದ್ದಾರೆ ಮಂಜುನಾಥ್ ಅವ್ರು, ಕೇಳ್ತೀನಿ. ನಿಮ್ಮ ಹುಡುಗರು ಎಮ್ಮೆ ಹಸು ಎಲ್ಲ ಕಟ್ಟಿದ್ದಾರೆ ಅಂತಲ್ಲ ಹಾಸ್ಟೆಲ್, ಇದು ಹಾಸ್ಟೆಲ್ ಮುಂದೆ? ಸರ್, ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ? ಕಂಡ್ರಿ ನಮಗಲ್ಲಿ ಇಲ್ಲ, ಅವ್ರು ಇಲ್ಲ, ಆ ಹುಡುಗರು ಸಿಕ್ಕಲಿ ನನಗೆ, ನಾನು ಅವ್ರ ಮನೆಗೆ ಹೋಗಿ ನಾನೇ ಹಸು ಕಟ್ಬಿಡ್ತೀನಿ. ಅವ್ರ ಮನೆಗೆ ಕಟ್ಟೋದಲ್ಲ, ಫಸ್ಟ್ ನಿಮ್ಮ ಮನೆಗೆ ಕಟ್ಟಬೇಕು. ನೀವು ಗಟ್ಟಿ ಹಾಲು ಟೀ ಕೊಟ್ಟರೆ ಸಾಕ್ತು. ಸರ್, ನಾನು ಕೊಟ್ಟಿದ್ದೀನಿ, ನಮ್ಮ ಹತ್ರ ಮಾಹಿತಿ ಯಾವುದೋ ತಪ್ಪು ಬಂದಿದೆ ನಿಮಗೆ, ನಾನು ಒಳ್ಳೆ ಟೀನೇ ಮಾಡಿಸಿದ್ರು. ಅಲ್ಲ ಸರ್, ಇಷ್ಟು ಹಾಸ್ಟೆಲಲ್ಲಿ ಹುಡುಗರು ಈಗ ರಿಪೋರ್ಟರ್ ಆದ್ರೂ ಇಷ್ಟು ಡೀಸೆಂಟ್ ಆಗಿ ಮಾತಾಡ್ತಾರ, ನನಗೇನು ಡೌಟ್ ಅಪ್ಪ, ಇಷ್ಟು ಡೀಸೆಂಟ್ ಆಗಿ ಮಾತಾಡ್ತಾರ? ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಿಮ್ ಹುಡುಗರೆಲ್ಲ ಬೈನಾಕರ್ ಇಟ್ಕೊಂಡು ಹುಡುಗಿರ ಹಾಸ್ಟೆಲ್ ಕಡೆ ನೋಡ್ತಾ ಇರ್ತಾರಂತಲ್ಲ, ಯಾಕೆ? ಯಾರ್ರೀ ಹೇಳಿದ್ದು? ಕರ್ಕೊಂಡ್ ಬನ್ರಿ ಇಲ್ಲಿ ನನ್ ಮುಂದೆ, ಹಾಸ್ಟೆಲ್ಗೆ ಕರ್ಕೊಂಡ್ ಬಂದಿದ್ದೀನಿ ನಾವು, ಅಲ್ಲಿ ಯಾಕೆ ನೋಡ್ಬೇಕು ಅಂತ ಹೇಳ್ತಾರೆ ಅವ್ರು ಅಲ್ವಾ? ಹಾ, ಕರ್ಕೊಂಡ್ ಬನ್ನಿ. ಇನ್ನ ಒಂದ್ ವಿಚಾರ, ಇದು ಸ್ವಲ್ಪ ಗಂಭೀರವಾದದ್ದು. ವಾರ್ಡನ್ಗೂ ಲೇಡಿ ಹಾಸ್ಟೆಲ್ ವಾರ್ಡನ್ಗೂ ಸಂಬಂಧ ಇದೆ ಅಂತ ಕೇಳ್ಬೋದು. ಯಾವುದು ಸಂಬಂಧ ಇಲ್ಲ, ಯಾರೋ ತಪ್ಪಾಗಿ ನನ್ನ ಬಗ್ಗೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ತಪ್ಪು ಮಾಹಿತಿ ನಿಮಗೆ ಸಿಕ್ಕಿರೋದು. ನಾನು ಯಾವುದೋ ಲೇಡಿ ವಾರ್ಡನ್ ಜೊತೆ ಕಾಂಟ್ಯಾಕ್ಟ್ ಏನಿಲ್ಲ. ನಾವು ಸಿಂಗಲ್ ಬ್ಯಾಚುಲರ್. ಸಿಂಗಲ್ ಬ್ಯಾಚುಲರಾ? ಹೌದೌದು. ಏನು ವ್ಯತ್ಯಾಸ ಸಿಂಗಲ್ ಬ್ಯಾಚುಲರ್ಗೂ? ಸಿಂಗಲ್ ಬ್ಯಾಚುಲರ್ ಅಂದರೆ ಹಾಗೆ ಲೈಫ್ ತಳ್ಕೊಂಡು ಹೋಗ್ತಾ ಇರೋದು. ವಾರ್ಡನ್ನ ಹೆಂಡತಿ ಎಲ್ಲೇ ಊರಿಂದ ನ್ಯೂಸ್ ನೋಡ್ತಾ ಇದ್ರೆ ಇದನ್ನು ಕೇಳಿಸ್ಕೋಬೋದು. ದಯವಿಟ್ಟು ಮಕ್ಕಳು ನಾಳೆ ಧರಣಿ ಕೂರ್ತಾರೆ ಅನ್ಸುತ್ತೆ. ಇಲ್ಲ ಇಲ್ಲ, ಓಕೆ ಓಕೆ, ಒಂದು ರೀತಿಯಲ್ಲಿ. ಆದರೆ ಏನು ಗೊತ್ತಾ ಸರ್, ಇಷ್ಟು ಡೀಸೆಂಟ್ ಆಗಿ ಒಂದು ವೇಳೆ ಈಗ ಅವರೇ ಅಲ್ಲಿ ಸ್ಕಿಟ್ ಮಾಡ್ತಾ ಇದ್ರೆ ಅಥವಾ ಯಾರ ಬಗ್ಗೆ ಮಾತಾಡಿ? ತುಂಬಾ ಗೋಳೆ ಕುಂತಾರೆ ಮೇಡಮ್. ಯಾರು ನಿಮ್ಮನ್ನ? ಅಯ್ಯೋ, ಅನ್ಕೊಂಡಿದ್ದು ಯಾಕೆ ಬರ್ಲಿಲ್ಲ? ವಾರ್ಡನ್ ಅಲ್ಲಿ ನೀವು ಅಷ್ಟು ಜನ ಅಷ್ಟು ವಾರ್ಡನ್ ಗಳನ್ನು ಅದು ಹೆಂಗಿದೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮ್ಗೆ? ಫುಲ್ ಆಗಿದೆ ಮೇಡಮ್, ನನ್ಗೆ ಬೆಳಗ್ಗೆಯಿಂದ ಅಲ್ಲ, ಬೆಳಗ್ಗೆಯಿಂದ ಕಂಟಿನ್ಯೂಸ್ 24/7 ಎಳಿತಾನೆ ಇರ್ತಾರೆ ಕಾಲನ್ನ. ಕಾಲನ್ನ? ಓಕೆ. ತುಂಬಾ ಆಕ್ಟಿವ್ ಆಗಿರೋದು ಯಾರು ನಿಮ್ಮ ಟೀಮ್ ಅಲ್ಲಿ? ಎಲ್ಲರೂ ಆಕ್ಟಿವ್. ಇಲ್ಲ, ಅದೇ ಏನು ಅಂದ್ರೆ, ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ, ಅಲ್ಲೂ ಫಿಲಮ್ ಅಲ್ಲೂ ಕ್ಯಾಮ್ರಾ ಮುಂದೆ ಅಲ್ಲೂ ಮಾಡಲ್ಲ. ಅದನ್ನ 50 ಸರಿ ತಲೆ ಹೊಡೆದು ದೊಡ್ಡ ದೊಡ್ಡದು ಹೇಳಿದ್ರೆ ಮಾಡ್ತಾರೆ. ಅದು ಕ್ಯಾಮ್ರಾ ಆಫ್ ಮಾಡ್ಬಿಟ್ರೆ ನೋಡ್ರಿ ಅಂತ ಶುರು ಮಾಡ್ತಾರೆ. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಡೈಲಾಗ್ಸ್ ಎಲ್ಲ. ಇವನಂತೂ ಎಷ್ಟು ಸಕಲ ಆಕ್ಟಿಂಗ್ ಮಾಡ್ತಾನೆ ಕ್ಯಾಮ್ರಾ ಹಿಂದೆ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ. ಸರ್, ರಮ್ಯಾ ಅವರು ನಿಮ್ಮ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಈಗ ಪ್ರಮೋಷನ್ ಟೈಮಲ್ಲೂ ಕೂಡ ಮಾಡಿದ್ರು, ಆಮೇಲೆ ಇದರಲ್ಲೂ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ರಮ್ಯಾ ಅವರನ್ನು ನೋಡಿ
ಅಂತ ನೋಡಿದ್ಯಾ ಸಿನಿಮಾದಲ್ಲಿ ಇದೆ, ಅದರಲ್ಲಿ ನಮ್ಗೆ ಕಾಣಿಸುತ್ತೆ ಇದರಲ್ಲಿ ಟ್ರೇಲರಲ್ಲೆಲ್ಲ. ಅಂದರೆ ನಾವು ಸಿನಿಮಾ ನೋಡದೇ ಇರೋದ್ರಿಂದ ನಾನು ಟ್ರೇಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಥರ ನೋಡಿದ್ರ ನಿಮ್ಮಲ್ಲಿ ಹುಡುಗರು ಕೂಡ ಹೇಗೆ ಅಂತೇಳಿ ರಮ್ಯ ಬಂದಂಥ ಸಂದರ್ಭದಲ್ಲೆಲ್ಲ